ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸ್ನೇಹಿತರೆ, ಪ್ರಕೃತಿಯಲ್ಲಿ ನಮಗೆ ವಿಧವಿಧವಾದಂತಹ ಕಲ್ಲುಗಳು ಸಿಗುತ್ತೆ. ತುಂಬ ಸಾರಿ ನಮಗೆ ಈ ಕಲ್ಲುಗಳ ಮಹತ್ವನೇ ಗೊತ್ತಿರಲ್ಲ. ಇವಾಗ ನೀವು ನನ್ನ ಕೈಯಲ್ಲಿ ನೋಡ್ತಾ ಇದ್ದೀರಾ, ಈ ಬಿಳಿ ಕಲ್ಲು ಸಂಜೀವಿನಿ ಬೂಟಿ ಅಂತ ಹೇಳ್ಬೋದು. ಈ ಕಲ್ಲನ್ನು ಹಲವಾರು ವಿಧಗಳಲ್ಲಿ ನಾವು ಬಳಸ್ಬೋದು. ದೇಹದಲ್ಲಿ ಎಲ್ಲೇ ಕಪ್ಪಾದರೂ ಕೂಡ, ನಿಮ್ಮ ತ್ವಚೆ ಎಲ್ಲೇ ಕಪ್ಪಾದರೂ ಕೂಡ ಅದನ್ನು ಸರಿಪಡಿಸಲಿಕ್ಕೆ ಹೆಲ್ಪ್ ಮಾಡುತ್ತೆ. ಮುಖದಲ್ಲಿ ಕಲೆ ಆದರೆ, ಆ್ಯಕ್ನೆ ಆದರೆ, ಮೊಡವೆಗಳಾದರೆ ಅದು ಕೂಡ ನಿವಾರಣೆ ಮಾಡುತ್ತೆ. ಅದಲ್ಲದೆ ಡಾರ್ಕ್ ಅಂಡರ್ ಆರ್ಮ್ಸ್, ಕಂಕಳಲ್ಲಿ ಕಪ್ಪಾದರೆ ಅದನ್ನು ಸರಿಪಡಿಸಲಿಕ್ಕೆ ಒಳ್ಳೆಯದು. ಹಿಂಬಡಿಯ ಒಡೆತದಲ್ಲಿ, ಯುರಿನ್ ಇನ್ಫೆಕ್ಷನಲ್ಲಿ ಹಲ್ಲು ನೋವಾದರೆ ಅದನ್ನು ಕಡಿಮೆ ಮಾಡಲಿಕ್ಕೆ, ಹಾಗೂ ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸನ್ನೆಲ್ಲ ಕಡಿಮೆ ಮಾಡಲಿಕ್ಕೆ, ಸಂಟೈನ್ ಆದರೆ ಅದನ್ನು ರಿಮೂವ್ ಮಾಡಲಿಕ್ಕೆ ಈ ಕಲ್ಲನ್ನು ನಾವು ಸುಲಭವಾಗಿ ಬಳಸ್ಕೊಳ್ಬಹುದು. ಮತ್ತು ಇದು ನಿಮಗೆ ಒಂದು 20 ರೂಪಾಯಿ ಒಳಗಡೆ ಸಿಗುತ್ತೆ. ಸೊ ಬನ್ನಿ, ಆಗಿದ್ದರೆ ಯಾವ ಕಲ್ಲಿದು ಹಾಗೂ ಇದನ್ನು ಹೇಗೆಲ್ಲ ಬಳಸ್ಕೊಳ್ಬಹುದು ಎಂಬುದನ್ನು ಡೀಟೇಲಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಿಡಿಯೋದ ಕೆಳಗಡೆ ಕಾಣಿಸ್ತಿರುವಂತಹ ಸಬ್ಸ್ಕ್ರೈಬ್ ಬಟನನ್ನು ಒತ್ತುವುದರೊಂದಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಒಂದು ಬೆಲ್ ಐಕನ್ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ, ಹಾಗೂ ಫಸ್ಟ್ ಆಪ್ಷನ್ ಆಲ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಈ ಕಲ್ಲನ್ನು ಹಲವಾರು ಬಾರಿ ಕಟ್ಟಿಂಗ್ ಶಾಪಲ್ಲಿ ನಾವು ನೋಡಿರ್ಬೋದು. ಇದನ್ನು ಆಫ್ಟರ್ ಶೇವ್ ಆದ ನಂತರ ಕೆನ್ನೆಗಳನ್ನು ಉಜ್ಲಿಗೆ ಬಳಸ್ತಾರೆ, ಮತ್ತು ಬಾವಿಯನ್ನು ಕ್ಲೀನ್ ಮಾಡಲಿಕ್ಕೂ ಸಹ ಈ ಕಲ್ಲನ್ನು ಬಳಸ್ತಾರೆ. ಈ ಕಲ್ಲು ಯಾವುದಂದರೆ ಪಟ್ಟಕ ಅಥವಾ ಸ್ಫಟಿಕ ಅಂತಾರೆ ಇಂಗ್ಲೀಷ್ನಲ್ಲಿ, ಇದನ್ನು ಆಲಮ್ ಅಂತ ಕರೀತಾರೆ. ಈ ಕಲ್ಲನ್ನು ಹೇಗೆ ಬಳಸೋದು ಅಂತಂದರೆ, ಸ್ವಲ್ಪ ನೀರಲ್ಲಿ ಇದನ್ನು ಅದ್ಬಿಟ್ಟು ಎಲ್ಲಿ ನಿಮಗೆ ಡಾರ್ಕ್ ಸ್ಪಾಟ್ಸ್ ಇದೆಯೋ, ಎಲ್ಲಿ ನಿಮ್ಮ ತ್ವಚೆಯಲ್ಲಿ, ನಿಮ್ಮ ಸ್ಕಿನ್ನಲ್ಲಿ ಕಪ್ಪು ಕಪ್ಪು ಕಲೆ ಆಗಿದೆಯೋ ಅಲ್ಲಿ ನೀವು ಉಜ್ಜೋದ್ರಿಂದ ನಿಮ್ಮ ಸ್ಕಿನ್ನಿನ ಕಲರು ಮೊದಲಿನಂತಾಗತ್ತೆ. ತುಂಬ ಡಾರ್ಕ್ ಇದ್ದರೆ ಲೈಟ್ ಆಗ್ತಾ ಬರುತ್ತೆ, ಬಿಳಿ ಆಗಲ್ಲ, ಲೈಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಹೇಳೋದಾದರೆ, ಸ್ನಾನ ಮಾಡಿದ ನಂತರ ನೀವು ಅಂಡರ್ ಆರ್ಮ್ಸ್ಗಳಲ್ಲಿ ಜಸ್ಟ್ ಒಂದು 10 ನಿಮಿಷ ಉಜ್ಜೋದ್ರಿಂದ ಕಂಕಳಲ್ಲಿ ಇರುವಂತಹ ಡಾರ್ಕ್ನೆಸ್ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ, ಹಾಗೂ ಸ್ಕಿನ್ನಿನ ಕಲರ್ ನಿಮ್ಮದಾಗತ್ತೆ. ಮತ್ತು ಒಂದು ರೀತಿ ಬೆವರಿನ ಸ್ಮೆಲ್ ಬರ್ತಾ ಇರುತ್ತೆ, ಆ ಬೆವರಿನ ಸ್ಮೆಲ್ಲನ್ನು ಕೂಡ ಕಂಟ್ರೋಲ್ ಮಾಡಲಿಕ್ಕೆ ಈ ಕಲ್ಲಿನಿಂದ ನೀವು ಚೆನ್ನಾಗಿ ಉಜ್ಕೊಳ್ಬೋದು. ಇದೊಂದು ಆ್ಯಂಟಿ ಬ್ಯಾಕ್ಟೀರಿಯಲ್ ಅಂತ ಹೇಳ್ಬೋದು, ಹಾಗಾಗಿ ಬೆವರಿನ ದುರ್ಗಂಧವನ್ನು ಮತ್ತು ಕೆಟ್ಟ ಬ್ಯಾಕ್ಟೀರಿಯಾಗಳು ಅಲ್ಲಿ ಆಗದೇ ಇರುವ ಹಾಗೆ, ಹಾಗೂ ಆದರೂ ಕೂಡ ಅದನ್ನು ಸಾಯಿಸುತ್ತೆ ಹಾಗೂ ಅದನ್ನು ನಾಶಪಡಿಸುತ್ತೆ, ಸ್ಮೆಲ್ಲನ್ನು ಕಡಿಮೆ ಮಾಡುತ್ತೆ. ಮತ್ತು ಈ ರೀತಿಯಾಗಿ ನೀವು ಉಜ್ಜೋದ್ರಿಂದ ಬಾಡಿಯಲ್ಲಿ ಎಲ್ಲೇ ಸಂಟ್ಯಾನ್ ಆದರೂ ಕೂಡ ಆ ಸಂಟ್ಯಾನು ರಿಮೂವ್ ಆಗುತ್ತೆ. ಸಂಟ್ಯಾನ್ ಆದಾಗ ಒಂದು 5 ನಿಮಿಷ ನೀವು ಉಜ್ಜಿಬಿಟ್ಟು 2 ನಿಮಿಷ ಹಾಗೆ ಬಿಟ್ಬಿಟ್ಟು ನಂತರ ನೀವು ನೀರಿನಿಂದ ವಾಶ್ ಮಾಡ್ಕೊಳ್ಬೋದು. ಇನ್ನು ತುರಿಕೆ, ಇಸುಬು, ಎಕ್ಸಿಮಾ ಎಲ್ಲ ಆಗ್ತಾ ಇರುತ್ತೆ, ಆವಾಗ ನೀವು ಈ ಕಲ್ಲಿನಿಂದ ನೀವು ಚೆನ್ನಾಗಿ ಉಜ್ಕೊಳ್ಬಹುದು 2-3 ನಿಮಿಷದವರೆಗೆ. ಒಂದು ವೇಳೆ ನಿಮಗೆ ತುರಿಕೆ, ಇಸುಬೆಲೆ ತುಂಬ ಜಾಸ್ತಿನೇ ಇದೆ ಅಂತ ಅಂದರೆ, 2 ಚಮಚದಷ್ಟು ನಿಂಬೆಹಣ್ಣಿನ ರಸ ಹಾಗೂ 2 ಚಿಟಿಕೆಯಷ್ಟು ನೀವು ಪಟ್ಟಕದ ಪುಡಿಯನ್ನು ತೆಗೆದುಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಎಲ್ಲೆಲ್ಲಿ ನಿಮಗೆ ತುರಿಕೆ, ಕಜ್ಜಿ, ಇಸುಬು ಆಗಿದೆಯೋ ಅಲ್ಲಿ ಉಜ್ಕೊಳ್ಳೋದ್ರಿಂದ ಕಡಿಮೆ ಆಗುತ್ತೆ. ಒಂದು 3 ದಿನ ನೀವು ಮಾಡಿ ನೋಡಿ, 3ನೇ ದಿನದಲ್ಲಿ ನಿಮಗೆ ಖಂಡಿತವಾಗ್ಲೂ ರಿಸಲ್ಟ್ ಗೊತ್ತಾಗುತ್ತೆ ಹಾಗೂ ಬಹುಬೇಗನೆ ಕಡಿಮೆ ಪಡಿಸುತ್ತೆ. ಮತ್ತು ಸ್ಕಿನ್ನು ಲೂಸ್ ಆಗಿರುತ್ತೆ, ನೆರಿಗೆಗಳಾಗಿರುತ್ತೆ, ಆ ಸ್ಕಿನ್ನನ್ನು ಕೂಡ ಟೈಟ್ ಮಾಡಲಿಕ್ಕೆ ನೀವು ಇದೇ ರೀತಿಯಾಗಿ ಉಜ್ಕೊಳ್ಬೋದು. 2-3 ನಿಮಿಷ ನೀವು ಉಜ್ಕೊಳ್ಳೋದ್ರಿಂದ ನಿಮ್ಮ ಸ್ಕಿನ್ ಕೂಡ ಟೈಟ್ ಆಗ್ತಾ ಬರುತ್ತೆ. ಇನ್ನು ನಿಮಗೆ ಏನಾದರೂ ತಾಗಿ ಅಥವಾ ಶೇವಿಂಗ್ ಮಾಡಬೇಕಾದ್ರೆ, ಎಲ್ಲಾದರೂ ಕಟ್ ಆಗಿಬಿಟ್ಟು ಸ್ವಲ್ಪ ರಕ್ತ ಬರ್ತಾ ಇದ್ದರೆ, ಆವಾಗಲೂ ಸಹ ನೀವು ಈ ರೀತಿಯಾಗಿ ಉಜ್ಜೋದ್ರಿಂದ ರಕ್ತ ಬರ್ತಾ ಇರೋದು ಕಂಟ್ರೋಲ್ ಆಗುತ್ತೆ, ಮತ್ತು ಆ ಗಾಯ ಕೂಡ ಬಹುಬೇಗ ಗುಣ ಆಗುತ್ತೆ. ಅದಲ್ಲದೆ ಮುಖದ ಮೇಲೆ ಕಲೆ ಇದ್ದರೆ, ಆ್ಯಕ್ನೆ ಇದ್ದರೆ, ನೀವು 1 ಚಮಚದಷ್ಟು ಮುಲ್ತಾನಿ ಮಿಟ್ಟಿಯನ್ನು ತೆಗೆದುಕೊಂಡು ಇದಕ್ಕೆ 1/4 ಚಮಚದಷ್ಟು ಅಥವಾ 2-3 ಚಿಟಿಕೆಯಷ್ಟು ಈ ಆಲಂ ಪುಡಿಯನ್ನು ಹಾಕಿಬಿಟ್ಟು ಅದರ ಜೊತೆಗೆ ಹಾಲನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಮುಖಕ್ಕೆ ಹಚ್ಚಿಬಿಟ್ಟು ಒಂದು 15 ನಿಮಿಷ ಆದ ನಂತರ ಮುಖನ ವಾಶ್ ಮಾಡ್ಕೊಳ್ಬಹುದು. ಮುಖ ವಾಶ್ ಮಾಡಿದ ನಂತರ ನೀವು ಮಾಯಿಶ್ಚರೈಸರ್ನಿಂದ ಮಾಯಿಶ್ಚರ್ ಮಾಡಬೇಕಾಗತ್ತೆ, ಯಾಕಂದರೆ ಇದು ಸ್ವಲ್ಪ ನಿಮಗೆ ಡ್ರೈನೆಸ್ಸನ್ನು ಕೊಡಬಹುದು. ಅದಲ್ಲದೆ ಈ ರೀತಿಯಾಗಿ ಮಾಡೋದ್ರಿಂದ ಮುಖದ ಮೇಲಿರುವಂತಹ ಕಲೆಗಳು ಕೂಡ ನಿವಾರಣೆ ಆಗುತ್ತೆ. ಮತ್ತು ಈ ಪ್ಯಾಕನ್ನು ವಾರದಲ್ಲಿ 1 ಸರಿ ಮಾಡಿಕೊಂಡ್ರೆ ಸಾಕು. ಇನ್ನು ವೈಟ್ ಹೆಡ್ಸು, ಬ್ಲ್ಯಾಕ್ ಹೆಡ್ಸ್ ಆದರೆ ಸ್ವಲ್ಪ ರೋಸ್ ವಾಟರ್ನಲ್ಲಿ 1 ಚಿಟಿಕೆಯಷ್ಟು ಆಲಂ ಪುಡಿನ ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಮೂಗಿನ ಸುತ್ತಲೂ ಅಥವಾ ಎಲ್ಲಿ ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸ್ ಆಗಿದೆಯೋ ಅಲ್ಲಿ ಹಚ್ಕೊಂಡು ಒಂದು 5 ನಿಮಿಷ ಆದ ನಂತರ ನೀವು ಮುಖನ ವಾಶ್ ಮಾಡ್ಕೊಳ್ಬೋದು ಬೆಚ್ಚಗಿನ ನೀರಿನಿಂದ. ನಿಮ್ಮ ಹಲ್ಲುಗಳು ಗಟ್ಟಿಮುಟ್ಟಾಗಿರಬೇಕು, ಹಲ್ಲಿನ ಸಮಸ್ಯೆ ಯಾವಾಗಲೂ ಬರಲೇಬಾರದು ಅಂತಂದರೆ, ನೀರಲ್ಲಿ 1 ಚಿಟಿಕೆಯಷ್ಟು ಈ ಆಲಂ ಪುಡಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದರಿಂದ ಬಾಯಿಯನ್ನು ಮುಕ್ಕೊಳಿಸೋದ್ರಿಂದ ನಿಮ್ಮ ಹಲ್ಲುಗಳು ಗಟ್ಟಿಯಾಗಿರುತ್ತೆ.
ಇನ್ನು ಹಲ್ಲುಗಳಲ್ಲಿ ನೋವಿದ್ರೆ, ರಕ್ತ ಸೋರಿಕೆ ಆಗ್ತಾ ಇದ್ರೆ, ರಕ್ತ ಬರ್ತಾ ಇದ್ರೆ ಆಲಂ ನೀರನ್ನು ತೆಗೆದುಕೊಂಡು ಬಾಯನ್ನು ಮುಕ್ಕಳಿಸೋದ್ರಿಂದ ಹಲ್ಲು ನೋವು ಕಡಿಮೆ ಆಗುತ್ತೆ. ಇನ್ನು ತುಂಬ ಜನರಿಗೆ ಯೂರಿನಲ್ಲಿ ಇನ್ಫೆಕ್ಷನ್ ಆಗುತ್ತೆ, ತುರಿಕೆ ಆಗ್ತಾ ಇರುತ್ತೆ, ಗುಳಿಗಳಾಗತ್ತೆ, ಒಂದು ರೀತಿ ಸಹಿಸ್ಕೊಳಕ್ಕಾಗದೆ ಇರುವಷ್ಟು, ಹೇಳ್ಕೊಳಕ್ಕಾಗದೆ ಇರುವಷ್ಟು ನೋವಾಗ್ತಾ ಇರುತ್ತೆ. ಆವಾಗಲೂ ಸಹ ನೀವು ನೀರಲ್ಲಿ ಒಂದು ಚಿಟಿಕೆಯಷ್ಟು ಈ ಆಲಂ ಪುಡಿಯನ್ನು ಹಾಕಿಬಿಟ್ಟು ಅದರಿಂದ ನಿಮ್ಮ ಪ್ರೈವೇಟ್ ಪಾರ್ಟ್ಸನ್ನು ವಾಶ್ ಮಾಡ್ಕೊಳ್ಳೋದ್ರಿಂದ ಅಲ್ಲಿರುವಂತಹ ಕೆಟ್ಟ ಬ್ಯಾಕ್ಟೀರಿಯಾಗಳೆಲ್ಲ ಕೊಲ್ಲಲ್ಪಡುತ್ತೆ, ಸಾಯತ್ತೆ, ಆವಾಗ ನಿಮಗೆ ರಿಲೀಫ್ ಆಗುತ್ತೆ. ಹಾಗೂ ನಿಮಗೆ ನೋವಾಗ್ತಾ ಇದ್ರೆ, ತುರಿಕೆ ಆಗ್ತಾ ಇದ್ರೆ ಅದು ಕೂಡ ಕಡಿಮೆ ಆಗುತ್ತೆ, ಇನ್ಫೆಕ್ಷನ್ ಇದ್ರೂ ಕೂಡ ಕಡಿಮೆ ಆಗುತ್ತೆ. ಇನ್ನು ಮಹಿಳೆಯರು, ಸ್ತ್ರೀಯರು, ಹುಡುಗಿಯರು ವ್ಯಾಕ್ಸಿಂಗ್ ಎಲ್ಲ ಮಾಡ್ತಾ ಇರ್ತಾರೆ, ಕೂದಲುಗಳು ಬರಬಾರ್ದು ಅಂದ್ಬಿಟ್ಟು. ಸೊ ಕೂದಲನ್ನು ರಿಮೂವ್ ಮಾಡಲಿಕ್ಕೂ ಸಹ ಇದು ತುಂಬ ಒಳ್ಳೆಯದು. ವ್ಯಾಕ್ಸಿಂಗ್ ಮಾಡಿದ ನಂತರ ನೀವು ಈ ಪಟ್ಟಕವನ್ನು ಹಾಗೆ ಮೈ ಮೇಲೆ ಉಚ್ಕೊಳ್ಳೋದ್ರಿಂದ ಕೂದಲುಗಳು ಬೇಗನೆ ಬರೋದಿಲ್ಲ, ಹಾಗೂ ಶಾಶ್ವತವಾಗಿ ರಿಮೂವ್ ಮಾಡಲಿಕ್ಕೆ, ಶಾಶ್ವತವಾಗಿ ಬರದೇ ಇರಲಿಕ್ಕೂ ಸಹ ಇದೊಂದು ಪರ್ಮನೆಂಟ್ ಆಗಿರುವಂತಹ ಸೊಲ್ಯೂಷನ್ ಅಂತ ಹೇಳ್ಬೋದು. ಇನ್ನು ತುಂಬ ಜನರಿಗೆ ಮಳೆಗಾಲ ಬಂತಂದರೆ ಸಾಕು, ಹಿಮ್ಮಡಿ ಒಡೆಯುತ್ತೆ. ಚಳಿಗಾಲದಲ್ಲೂ ಸಹ ತುಂಬ ಜನರಿಗೆ ಹಿಮ್ಮಡಿಗಳು ಒಡೆಯುತ್ತೆ. ಆವಾಗ ನೀವು ಈ ಪಟ್ಟಕವನ್ನು, ಆಲಮನ್ನು ಹಾಗೆ ನೀರಲ್ಲಿ ಅದ್ಬಿಟ್ಟು ತಿಕ್ಕೋದ್ರಿಂದ ಹಿಮ್ಮಡಿ ಒಡೆತ ಕಡಿಮೆ ಆಗುತ್ತೆ, ಹಾಗೂ ರಕ್ತ ಸೋರೋದು ಕೂಡ ಕಡಿಮೆ ಆಗುತ್ತೆ. ಸ್ನೇಹಿತರೆ, ಇವತ್ತಿನ ಈ ಯೂಸ್ಫುಲ್ ಆಗಿರುವಂತಹ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.